ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಕೆಲವರು ನೋಡಲಿಕ್ಕೆ ತುಂಬ ಸುಂದರವಾಗಿ ಬೆಳ್ಳಗೆ ಇರ್ತಾರೆ, ಆದರೆ ಕುತ್ತಿಗೆ ಭಾಗದಲ್ಲಿ ಮಾತ್ರ ಕಪ್ಪಾಗಿ ಇರುತ್ತೆ. ಆದರೆ ಆ ಕಪ್ಪಾದ ಕುತ್ತಿಗೆಯನ್ನು ಬೆಳ್ಳಗೆ ಮಾಡಲಿಕ್ಕೆ ಹಲವಾರು ರೀತಿಯಾಗಿ ಪ್ರಯತ್ನ ಮಾಡ್ತಾ ಕಷ್ಟಪಡ್ತಾ ಇರ್ತಾರೆ. ಆದರೆ ಮನೆಯಲ್ಲಿ ಸಿಗುವಂಥ ಕೆಲವೊಂದು ಪದಾರ್ಥಗಳನ್ನು ಉಪಯೋಗಿಸಿ ಕಪ್ಪಾದ ಕುತ್ತಿಗೆಯ ಕಲೆಗಳನ್ನು ಸುಲಭವಾಗಿ ಹೋಗಲಾಡಿಸ್ಬೋದು. ಕುತ್ತಿಗೆ ಭಾಗದಲ್ಲಿ ಯಾಕೆ ಕಪ್ಪಾಗುತ್ತೆ ಅನ್ನೋದನ್ನ ಒಂದ್ಸಲ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಮುಖದ ಮೇಲೆ ಇಟ್ಟಿರುವಷ್ಟು ಕಾಳಜಿಯನ್ನ ನಾವು ಕುತ್ತಿಗೆ ಮೇಲೆ ಹೆಚ್ಚಾಗಿ ಇಡದ ಕಾರಣದಿಂದ ಕೂಡ ಈ ರೀತಿ ಕಪ್ಪಾಗಿ ಆಗಬಹುದು. ಚರ್ಮದಲ್ಲಿ ಹೆಚ್ಚಾಗಿ ಮೆಲನಿನ್ ಉತ್ಪತ್ತಿ ಆಗುವುದರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್, ಹೆಚ್ಚಾಗಿ ಬಿಸಿಲಲ್ಲಿ ಓಡಾಡಿದಾಗ, ಪ್ರೆಗ್ನೆನ್ಸಿ ಟೈಮ್ನಲ್ಲಿ, ಇನ್ನು ವೆಯ್ಟ್ ಜಾಸ್ತಿ ಆದಾಗ ಕೂಡ ಈ ಕುತ್ತಿಗೆ ಭಾಗದಲ್ಲಿ ಕಪ್ಪಾಗುವುದನ್ನು ಕಂಡುಬರುತ್ತೆ. ಅದರಲ್ಲಿ ಚರ್ಮ ತುಂಬ ನಯವಾಗಿ ಇರುತ್ತೆ. ಅದನ್ನು ನಾವು ಹೆಚ್ಚಾಗಿ ಕೇರ್ ಮಾಡಲಿಲ್ಲ ಅಂದರೆ ಅಲ್ಲಿ ನೆರಿಗೆಗಳು ಸ್ಟಾರ್ಟ್ ಆಗತ್ತೆ. ಆ ಭಾಗದಲ್ಲಿ ಧೂಳು ಕೂರುವುದರಿಂದ ಕುತ್ತಿಗೆ ಕಪ್ಪಾಗುತ್ತೆ. ಆದರೆ ನಾನಿವತ್ತು ನಿಮ್ಮ ಕುತ್ತಿಗೆ ಭಾಗ ಎಷ್ಟೇ ಕಪ್ಪಾಗಿದ್ರೂ ಪರವಾಗಿಲ್ಲ, ಈ ಒಂದು ಸಿಂಪಲ್ ಟಿಪ್ನಿಂದ ಕಪ್ಪಾದ ಕುತ್ತಿಗೆಯನ್ನು ಬೆಳ್ಳಗೆ ಮಾಡಬಹುದು. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋಸ್ಗಳನ್ನ ಮೊಟ್ಟ ಮೊದಲನೇದಾಗಿ ನೀವು ನೋಡ್ಬೋದು. ಮೊದಲಿಗೆ ಒಂದು ಸಣ್ಣ ಬೌಲ್ನ ತಗೊಳ್ಳಿ. ಈಗಿದ್ರಲ್ಲಿ 1 teaspoonನಷ್ಟು ಕಾಫಿ ಪೌಡರ್ನ ಹಾಕಿ, ನೀವು ಇದಕ್ಕೆ ಬ್ರೂ, ನೆಸ್ಕೆಫ್ ಯಾವುದಾದ್ರೂ ತಗೋಬೋದು, ಆದರೆ ಇನ್ಸ್ಟಂಟ್ ಕಾಫಿ ಪೌಡರ್ನೇ ತಗೋಬೇಕು. ಆನಂತರ 1 teaspoonನಷ್ಟು ಸಕ್ಕರೆನ ಹಾಕಿ, ಸಕ್ಕರೆ ಸ್ವಲ್ಪ ದಪ್ಪ ಇತ್ತು ಅಂದರೆ ಪುಡಿ ಮಾಡಿ ಹಾಕಿ, ನಾನು ಹಾಕಿರೋ ಅಷ್ಟಿತ್ತು ಅಂದರೆ ಡೈರೆಕ್ಟಾಗಿ ಹಾಕಿ, ಇದನ್ನು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಬೇಕಾದಷ್ಟು ನಿಂಬೆ ರಸನ ಹಾಕ್ಕೊಳ್ಳಿ. ಈ ರೀತಿ ನೀವು ನಿಂಬೆ ರಸದಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಈಗ ಇವೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ವಾ ಈ ರೀತಿಯಾಗಿ. ಇಷ್ಟೇ ಫ್ರೆಂಡ್ಸ್, ಬರೀ 3 ಇಂಗ್ರೀಡಿಯೆಂಟ್ನ ಹಾಕಿ ಬಳಸೋದು. ನೋಡಿ, ಈಗ ನಮ್ಮ ಪ್ಯಾಕ್ ರೆಡಿ ಆಗಿದೆ ಅಲ್ವಾ. ನಾನು ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಇನ್ನೊಂದೇನಪ್ಪ ಅಂದರೆ, ನಿಮ್ಮ ಮೊಣಕೈಗಳು, ಮೊಣಕಾಲುಗಳು ಅದು ಕೂಡ ಕಪ್ಪಗಾಗಿರುತ್ತಲ್ವಾ, ನೀವು ಅಲ್ಲಿ ಕೂಡ ಬಳಸ್ಬೋದು. ನಾನಿಲ್ಲಿ ನನ್ನ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಫಸ್ಟು ಕೈ ಮೇಲೆ ಹಾಕ್ಕೊಂಡ್ಬಿಟ್ಟು ನಿಧಾನಕ್ಕೆ ಮಸಾಜ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ನಿಮ್ಮ ಕುತ್ತಿಗೆಗೆ ಅಪ್ಲೈ ಮಾಡಬೇಕು ಅಂದರೆ ಫಸ್ಟು ನೀವು ಒಂದು ಕಾಟನ್ ಬಟ್ಟೆನ ತೊಗೊಂಡ್ಬಿಟ್ಟು ಬಿಸಿನೀರಲ್ಲಿ ಅದ್ದಿ ಒಂದು 2 ನಿಮಿಷ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಆನಂತರ ನೀವು ಈ ಪ್ಯಾಕ್ನ ಅಪ್ಲೈ ಮಾಡಿ, ಆವಾಗ ನಿಮಗೆ ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ. ಇನ್ನು ನಾನು ಇದನ್ನು ಡೈರೆಕ್ಟಾಗಿ ನನ್ನ ಕುತ್ತಿಗೆಗೆ ಅಪ್ಲೈ ಮಾಡ್ತಾ ಇದ್ದೆ. ಹಿಂದೆ ಒಂದು ನಾನು ಡಾರ್ಕ್ ನೆಕ್ ವಿಡಿಯೋ ಮಾಡಿದ್ದೆ, ಅದರಲ್ಲಿ ನಾನು ಅಪ್ಲೈ ಮಾಡ್ಕೊಂಡಿದ್ದೆ. ಕೆಲವರು, ಮೇಡಮ್ ನಿಮ್ಮ ಕುತ್ತಿಗೆ ಬೆಳಗ್ಗೆ ಇದೆ, ನೀವು ಯಾಕೆ ಅಪ್ಲೈ ಮಾಡ್ಕೋತಿದ್ದೀರಾ ಅಂತ ಕೇಳಿದ್ರು. ಅದಕ್ಕಾಗಿ ನಾನು ಕೈ ಮೇಲೆ ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ಬಟ್ ನೀವು ಇದನ್ನು ಕುತ್ತಿಗೆಗೆ ಅಪ್ಲೈ ಮಾಡ್ಬೋದು, ಏನೂ ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ. ನಾನು ತುಂಬ ಸಲ ಯೂಸ್ ಮಾಡಿದ್ದೀನಿ ಇದನ್ನು, ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನೋಡಿ, ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಸೊ ನಮ್ಮ ಕುತ್ತಿಗೆ ಭಾಗದಲ್ಲಿ ಎಲ್ಲೆಲ್ಲಿ ಕಪ್ಪಗಿದೆಯೋ ಅಲ್ಲಲ್ಲಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ನಾವು ಸಕ್ಕರೆನ ಬಳಸೋದ್ರಿಂದ ಸಕ್ಕರೆ ಸ್ವಲ್ಪ ದಪ್ಪ ಇರತ್ತಲ್ವ, ಇದರಿಂದ ಏನಾಗುತ್ತೆ ಅಂದರೆ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ, ಸ್ಕಿನ್ಗೆ ಒಳ್ಳೆ ಬ್ಲೀಚಿಂಗ್ ಥರ ಕೆಲಸ ಮಾಡುತ್ತೆ. ಹಾಗೆ ಆ ಡಾರ್ಕ್ ಆಗಿರೋ ಪಾರ್ಟನ್ನೆಲ್ಲ ತೆಗೆದು ಹಾಕುತ್ತೆ. ಇನ್ನು ಕಾಫಿ ಪೌಡರ್ ಅಂತೂ, ಸೊ ಇದು ಕೂಡ ಅಷ್ಟೇ, ಇದು ಒಂದು ಸ್ಕ್ರಬ್ ಥರ ಕೆಲಸ ಮಾಡುತ್ತೆ ಕಾಫಿ ಪೌಡರು, ಶುಗರು. ಇದನ್ನು ಮಸಾಜ್ ಮಾಡೋದ್ರಿಂದ ನಿಮ್ಮ ಡಾರ್ಕ್ ನೆಕ್ ಅನ್ನೋದು ಕಂಪ್ಲೀಟಾಗಿ ಹೋಗುತ್ತೆ. ಇನ್ನು ನಿಂಬೆ ರಸ, ನಿಂಬೆ ರಸದಲ್ಲಿ ವಿಟಮಿನ್ ಸಿ ಹೆಚ್ಚಾಗಿ ಇರೋದ್ರಿಂದ ಇದು ಒಂದು ಬ್ಲೀಚಿಂಗ್ ಥರ ಕೆಲಸ ಮಾಡುತ್ತೆ, ಈ ಕಪ್ಪಾದ ಕಲೆಗಳನ್ನು ತೆಗೆದು ಹಾಕಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ನಾವು ಈ 3 ಪದಾರ್ಥಗಳನ್ನು ಕಂಪಲ್ಸರಿಯಾಗಿ ಯೂಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದೀವಲ್ವ, ಒಂದು 5-7 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ. ನಿಮ್ಮದು ಒಂದು ವೇಳೆ ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂದರೆ ಸ್ವಲ್ಪ ಸ್ಮೂತಾಗಿ ಮಾಡ್ಕೋಬೇಕು. ಕಾಣಿಸ್ತದಲ್ವಾ, ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನಿಮ್ಮ ಮೊಣಕೈಗಳಿಗೂ ಮೊಣಕಾಲುಗಳಿಗೂ ಕೂಡ ಇದೇ ರೀತಿಯಾಗಿ ಫಾಲೋ ಮಾಡಿ. ನೋಡಿ, ಇದನ್ನು ಒಣಗಲಿಕ್ಕೆ ಬಿಡಿ, ಒಂದು 15 ನಿಮಿಷನಾದರೂ ಇದು ಒಣಗಬೇಕು. ಒಣಗಿದ ನಂತರ ನೀವು ತಣ್ಣೀರಿನಲ್ಲಿ ವಾಶ್ ಮಾಡ್ಕೊಳ್ಳಿ. ನೋಡಿ, ನನ್ನ ಕೈನ ಈಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಲ್ವಾ, ಬರೀ ಒಂದು ಸಲ ಯೂಸ್ ಮಾಡಿದ್ರೇ ಇಷ್ಟೊಂದು ಚೇಂಜಸ್ ಆಗುತ್ತೆ. ಫ್ರೆಂಡ್ಸ್, ಇದನ್ನು ಯೂಸ್ ಮಾಡಿ ನೋಡಿ, ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ವರ್ಕೌಟ್ ಆಗುತ್ತೆ. ನೋಡಿದ್ರಲ್ವಾ, ಲೈವ್ ರಿಸಲ್ಟ್ ತೋರಿಸ್ತಾ ಇದ್ದೀನಿ ನಾನು, ಅದಕ್ಕಂತಲೇ ಕೈಗೆ ಅಪ್ಲೈ ಮಾಡಿರೋದು.
ನೀವು ಕೂಡ ಯೂಸ್ ಮಾಡಿ ಇದನ್ನು. ನೀವು ವಾರದಲ್ಲಿ ಒಂದು ಸಲ ಯೂಸ್ ಮಾಡಿದ್ರು ಸಾಕು, ನಿಮ್ಮದು ಒಂದು ಸ್ವಲ್ಪ ಡಾರ್ಕ್ ನೆಕ್ ಇತ್ತು ಅಂದರೆ ವಾರದಲ್ಲಿ ಎರಡು ಸಲ ಯೂಸ್ ಮಾಡಿ. ನಿಮಗೆ ಒಂದು ಎರಡು ಸಲ ಯೂಸ್ ಮಾಡಿದ್ರೇ ಕಂಪ್ಲೀಟಾಗಿ ಇದು ಹೋಗಿಬಿಡತ್ತೆ ಡಾರ್ಕ್ ನೆಕ್ ಅನ್ನೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ಡಾರ್ಕ್ ನೆಕ್ನ ಮನೆಯಲ್ಲೇ ಯಾವ ರೀತಿಯಾಗಿ ಹೋಗಲಾಡಿಸೋದು ಅಂತ. ಸೊ ಫ್ರೆಂಡ್ಸ್, ನಾನು ಕೂಡ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ನೀವು ಕೂಡ ಯೂಸ್ ಮಾಡಿ, ನಿಮಗೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನೂ ಇದೇ ರೀತಿಯಾದಂಥ ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಮಾಯಾ ಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.